ವಿಶ್ವ ಹಿಂದೂ ಪರಿಷತ್ ಹಿತ ಚಿಂತಕ ಅಭಿಯಾನ ಕಾರ್ಯಕ್ರಮದ ಕೊಡಿಯಾಲ್ ಪೈಲ್ ಪ್ರಖಂಡದ ಉದ್ಘಾಟನಾ ಕಾರ್ಯಕ್ರಮ ಕದ್ರಿ ಮಂಜುನಾಥನ ಕ್ಷೇತ್ರದಲ್ಲಿ ನಡೆಯಿತು. ಇವತ್ತು ದೇಶದಾದ್ಯಂತ ವಿಶ್ವ ಹಿಂದೂ ಪರಿಷತ್ ಹಿತ ಚಿಂತಕ ಅಭಿಯಾನವನ್ನು ಕೈಗೊಂಡಿದೆ. ಇದೇ ತಿಂಗಳ ನವೆಂಬರ್ 6ನೇ ತಾರೀಕಿನಿಂದ ನವೆಂಬರ್ 20ನೇ ತಾರೀಕಿನವರೆಗೆ ಎಲ್ಲ ಹಿಂದೂಗಳ ಮನೆ ಮನೆಗೆ ಹೋಗಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಎಲ್ಲ ಹಿಂದೂಗಳನ್ನು 15 ವರ್ಷಕ್ಕಿಂತ ಮೇಲ್ಪಟ್ಟ ಅಂತ ಎಲ್ಲ ಹಿಂದೂಗಳನ್ನು ಹಿತಚಿಂತಕರನ್ನಾಗಿ ಮಾಡುವಂತ ಒಂದು ಅಭಿಯಾನವನ್ನು ಕೈಗೊಂಡಿದ್ದು ಇದರಲ್ಲಿ ಹಿಂದೂ ಸಮಾಜ ಪೂರ್ಣ ರೀತಿಯಲ್ಲಿ ಸಹಕರಿಸಬೇಕು. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭವಾಗಿ 2024ಕ್ಕೆ 60 ವರ್ಷ ತುಂಬುತ್ತದೆ. ಈ 60ನೇ ವರ್ಷದ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರತಿಯೊಂದು ಮನೆಗೆ ಮುಟ್ಟಬೇಕು, ಪ್ರತಿಯೊಂದು ಮನೆಯವರು ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಹಿತಚಿಂತಕರಾಗಬೇಕು. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಒಂದು ಹಿತಚಿಂತಕ ಅಭಿಯಾನವನ್ನು ದೇಶದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಒಟ್ಟು ಮಂಗಳೂರು ಜಿಲ್ಲೆಗೆ ಒಂದು ಲಕ್ಷ ಹಿತಚಿಂತಕರನ್ನಾಗಿ ಮಾಡಬೇಕಂತ ಹಿರಿಯರು ಯೋಚನೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕೊಡಿಯಾಲ್ ಬೈಲ್ ಪ್ರಖಂಡದ ಈ ಒಂದು ವಿಶ್ವ ಹಿಂದೂ ಪರಿಷತ್ ಹಿತಚಿಂತಕ ಅಭಿಯಾನದ ಉದ್ಘಾಟನೆಯನ್ನು ಕದ್ರಿ ಮಂಜುನಾಥನ ಕ್ಷೇತ್ರದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಕದ್ರಿ ಮನೋಹರ್ ಶೆಟ್ಟಿ, ಶ್ರೀಮತಿ ಶಕಿಲಾ ಕಾವಾ, ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾದ ಹರೀಶ್ ಕುಮಾರ್ ಶೇಟ್, ಜಿಲ್ಲಾ ಸಹ ಕಾರ್ಯದರ್ಶಿ ರವಿ ಅಸೈಗೋಳಿ, ಜಿಲ್ಲಾ ಪ್ರಮುಖರಾದ ಸಂತೋಷ್ ಕದ್ರಿ ಕೊಡಿಯಾಲ್ ಬೈಲ್, ಪ್ರಖಂಡ ಅಧ್ಯಕ್ಷರಾದ ಮಧುಸೂದನ್ ಅಯ್ಯರ್, ಕಾರ್ಯದರ್ಶಿ ಉಮೇಶ್ ಆಚಾರ್ಯ, ಬಜರಂಗದಳ ಸಂಯೋಜಕ್ ಅನಿಲ್, ಪ್ರಖಂಡ ಪ್ರಮುಖ್ ಚಿರಾಗ್, ಪ್ರಮುಖರಾದ ರವೀಶ್, ಪ್ರಜ್ವಲ್, ವಿಜಯ್ ಉಪಸ್ಥಿತರಿದ್ದರು. ಪ್ರತಿಯೊಬ್ಬ ಹಿಂದೂಗಳ ಮನೆಗೆ ಸಂಪರ್ಕ ಮಾಡಿ 15 ವರ್ಷ ಮೇಲ್ಪಟ್ಟ ಹಿಂದೂಗಳನ್ನೆಲ್ಲ ಈ ಹಿತಚಿಂತಕ ಅಭಿಯಾನದಲ್ಲಿ ಸೇರಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಇಡೀ ವಿಶ್ವದಲ್ಲಿ ಹಿಂದೂಗಳ ಏಳಿಗೆ, ಹಿಂದೂಗಳ ರಕ್ಷಣೆಗಾಗಿ ಇರುವಂತಹ ಏಕೈಕ ಸಂಘಟನೆ ವಿಶ್ವ ಹಿಂದೂ ಪರಿಷತ್. ಇದು ದೇಶದೆಲ್ಲೆಡೆ ಹಿಂದೂಗಳನ್ನು ಒಗ್ಗೂಡಿಸುವಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಮಸ್ತ ಈ ದೇಶದ ಎಲ್ಲ ಹಿಂದೂ ಬಾಂಧವರು ಇದಕ್ಕೆ ಪೂರಕವಾಗಿ ಸ್ಪಂದಿಸಿ